ಅದು ಅಧಿಕಾರದಲ್ಲಿದ್ದಂಥ ಅವರು ಒಬ್ಬರ ಬಗ್ಗೆ ಆರೋಪ ಮಾಡ್ಬಂದ ಅವ್ರು ಢಾಕೆಯಿಂದ ಹೆಂಗೆ ಆರೋಪ ಮಾಡ್ತಾರೆ ಅವ್ರು. ಅಂದ್ರೆ ನಾವು ಹೇಳೋದು ಈ ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ಎರಡೂ ತಪ್ಪವು. ಒಬ್ಬರು ಯಾರೋ ಪ್ರಧಾನಿ ಹೇಳ್ತಾರಂದ್ರೆ ಒಳಗೆ ಹೋಗಿ ತಪ್ಪಿದ್ರು ಸಹಿತ ಒಬ್ಬರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಅಂತ ಮಾತಾಡೋದು ಬಂದ್ ಮಾಡಬೇಕು ಅವರು. ಯಾರೋ ಆಗಲಿ ಇವತ್ತು ರಾಹುಲ್ ಗಾಂಧಿ ಇರ್ಬೋದು, ಮೋದಿಯವರಿರ್ಬೋದು, ಶಾರ್ ಅವರಿರ್ಬೋದು, ಕೇಜ್ರಿವಾಲ್ ಇರ್ಬೋದು, ಯಾರೋ ಇರ್ಬೋದು. ಕೇಜ್ರಿವಾಲ್ ಸಾಕಷ್ಟು ಆರೋಪ ಮಾಡಿದ್ರು ಕಾಂಗ್ರೆಸ್ ಮೇಲೆ, ಅವ್ರನ್ನೂ ಎರಡು ಹಾಕ್ಸುವಂಥದ್ದು. ದೀಕ್ಷಿತ್ ಶೀಲಾ ದೀಕ್ಷಿತ್ ಅವ್ರ ಸಾಕಷ್ಟು ಆರೋಪ ಮಾಡಿದರು. ಆ ಸಂದರ್ಭದಲ್ಲಿ ಶೀಲಾ ದೀಕ್ಷಿತ್ ಅವ್ರನ್ನ ಆರೋಪಿ ಅಂತ ಮಾಡಿ ಇವರು ಬಂದರು ಹೇಳಪ್ಪ ತಯಾರಿ ನಿಮ್ಗೆ ಏನು ಆರೋಪ ಮಾಡಿದ್ರೆ ಏನು ತಿಂದಿದ್ದಾರೆ ಪ್ರೂವ್ ಮಾಡು. ಆ ದೇಶದಲ್ಲಿ ನಮ್ಮ ಹಿಂದಿನ ಇವರು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಇದ್ದರು, ಅವ್ರದ್ದಂಥವ್ರ ಮೇಲೆ ಕೇಸ್ ಹಾಕಿದರು. ನಂತರ ತಪ್ಪು ಹೋಗ್ಬೇಕಾದ್ರು ಕೇಜ್ರಿವಾಲರು ಅದೇನು ಸುಳ್ಳಿನಲ್ಲ ಅಂದ್ರೆ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲೇ ಅನಗತ್ಯವಾಗಿ ಆರೋಪ ಮಾಡೋದು, ಅನಗತ್ಯವಾಗಿ ಆರೋಪದಲ್ಲಿಲ್ಲದಂಥ ಅಪರಾಧದ ಕ್ರಿಯೆಗಳಲ್ಲಿಲ್ಲದಂಥ ಸಾಕ್ಷಿ ಇಲ್ಲದಂಥ ವ್ಯಕ್ತಿಗಳನ್ನ ಕೇವಲ ಈ ಇಡಿಯ ಕಾರಣಕ್ಕಾಗಿಯೋ ಮತ್ತೆ ಕಾರಣಕ್ಕಾಗಿಯೋ ದಿನಗಳನ್ನು ದುಡಿದು ಎರಡು ತಪ್ಪ. ಒಂದು ಕಡೆ ಆರೋಪ ಮಾಡೋದು ತಪ್ಪ, ಇನ್ನೊಂದು ಕಡೆ ಪಾಪ ಅವರು ನಿರಪರಾಧಿಗಳನ್ನ ಒಳಗೆ ಹಾಕೋದು ತಪ್ಪ ಅಂತ ನಾಳೆ ಪ್ರೂವ್ ಆಗುತ್ತೆ ನಿರಪರಾಧಿ ಅಂತೇಳಿ. ಈಗ ಶಿಕ್ಷೆ ಅನುಭವಿಸಿದ್ರು ಅವರು, ಕೇಜ್ರಿವಾಲರು, ಸಿಸೋಡಿಯಾ, ಹೇಮಂತ್ ಸೊರೇನ್ ಅವರು, ಇನ್ನುಳಿದವರು ಯಾರು, ಅವ್ರಿಗೆ ನಾಳೆ ಪ್ರೂವ್ ಡಿಸ್ಪ್ರೂವ್ ಆಯಿತು ಮಾಡಿದವ್ರಿಗೆ, ಆರೋಪ ಮಾಡಿದವ್ರಿಗೆ ಅಥವಾ ಈ ರೀತಿ ತಂದಿದ್ದವ್ರಿಗೆ ಏನು ಶಿಕ್ಷೆ. ಇದು ಸಹ ನ್ಯಾಯಾಲಯ ಜವಾಬ್ದಾರಿಗಳಾಗ್ತಾ ಇರ್ತವೆ, ನ್ಯಾಯಾಲಯದ ಕೇವಲ ಒಂದೇ ಅಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಚಂದ್ರಚೂಡ ಸಾಹೇಬ್ರು ಹೇಳಿದಂಗೆ ವಿಶೇಷವಾಗಿ ಇದ್ರ ಬಗ್ಗೆ ಕಳವಳ ವ್ಯಕ್ತಪಡಿಸಿದಷ್ಟೇ ಅಲ್ಲ, ಕೆಳ ಹಂತ ನ್ಯಾಯಾಲಯಗಳು ಸಹಿತ ಸ್ವತಃ ನ್ಯಾಯಾಂಗ ಸುಪ್ರೀಂ ಕೋರ್ಟ್ ಅವ್ರಿಗೆ ನಿರ್ದೇಶನ ನೀಡಬೇಕಾಗಿದೆ. ಇಲ್ಲ ನಿಮ್ಗೆ ಅವ್ರ ಬಗ್ಗೆ ಇಲ್ಲ ಸಾಕ್ಷಿಗಳು ಇಲ್ಲದೆ ಹೋಗಿದ್ರೆ ನೀವು ಜಾಮೀನು ಕೊಡ್ರಿ ಅನ್ನುವಂಥದ್ದು, ಜೊತೆಗೆ ಇವ್ರಿಗೂ ಭಯ ಹುಟ್ಟಿಸಬೇಕಾಗಿದೆ. ಅನಗತ್ಯ ಆರೋಪ ಮಾಡುವಂಥವ್ರಿಗೆ ಯಾವ ಪ್ರಧಾನಿ ಅಜಿತ್ ಪವಾರನ್ನ 70-80 ಕೋಟಿ ರೂಪಾಯಿಗಳ ಪ್ರಶ್ನೆ ಸರ್ದಾರ ಅಂತ ಹೇಳಿದರು, ಯಾವ ಶಾ ಇದ್ದಂಥವ್ರು ಗೃಹಮಂತ್ರಿ ಶರದ್ ಪವಾರ್ ದೊಡ್ಡ ವ್ಯಕ್ತಿಗೆ ಭ್ರಷ್ಟಾಚಾರದ ರೂವಾರಿ ಅಂತ ಆರೋಪ ಮಾಡಿದರು, ಅವರಿಂದ ಹುಟ್ಟಿತು ಅನ್ನೋಂಥ ಆರೋಪ ಮಾಡಿದರು ಅವರು. ಅದು ಎರಡೂ ಎನ್ಕ್ವೈರಿ ಆಗಬೇಕು. ಜೊತೆಗೆ ಕೇಜ್ರಿವಾಲರ ಮೇಲೆ ಸಿಸೋಡಿಯಾ ಮೇಲೆ ಆದಂಥ ಈ ಒಂದು ಸಾಕ್ಷಿ ಇಲ್ಲದ ಒಳಗೆ ಹೋಗೋಂಥ ಕೆಲಸಗಳು ತನಿಖೆ ಆಗಬೇಕು. ಇವೆರಡೂ ನಡೆದಾಗ ಮಾತ್ರ ನ್ಯಾಯ ಬದುಕಕ್ಕೆ ಸಾಧ್ಯ. ಇಲ್ಲಾಂದ್ರೆ ನ್ಯಾಯಾಂಗದಿಂದಲೇ ಅನ್ಯಾಯ ಆಗ್ತದೆ ಅನ್ನೋವಂಥ ಒಂದು ಮನಸ್ಸು